ತುಂಬ ಕಷ್ಟನೇ ಇದೆ ಲೈಫು, ಬಟ್ ಎಲ್ಲನೂ ಈ ಕಲೆಕ್ಷನ್ಗೆಲ್ಲ ಹೋದ್ರೆ ನಮ್ಗೆ ಅದಿದ್ವಲ್ವಾ, ಅದರಿಂದ ತುಂಬ ಕಷ್ಟ ಆಗಿದೆ. ಆಚೆ ಬಂದರೆ ಪೊಲೀಸರು ಹೊಡಿತಾ ಇದ್ರು, ಇಷ್ಟೇ ನಿಂಗೆ ತುಂಬ ಕಷ್ಟ ಇತ್ತಲ್ಲ, ಇನ್ಮೇಲೆ ಇಂಪ್ರೂವ್ ಆಗಬೇಕು. ಜಾಸ್ತಿ ತುಂಬ ಕಷ್ಟ, ಮುಂದೆ ಬೇಡ, ಕಷ್ಟ ಯಾರಿಗೂ ಬೇಡ. ಏನು ಮಾಡೋದು, ಅರೇ ತರಕಾರಿ ಬೆಳೆದ್ರೆ ಎಲ್ಲ ಆಚೆಗೆ ಹಾಕ್ಬೇಕು, ಹಾಲೆಲ್ಲ ಆಚೆಗೆ ಹಾಕಿದ್ದಾಯ್ತು, ಅದೇನು ಬೇಕು ನಮ್ಮ ಕ ತುಂಬ ಕಷ್ಟನೇ ಸರ್. ಬೀದಿ ಪಕ್ಕ ಮರಕ್ಕೂ ಬಿಡ್ತಾರಲ್ಲ ಪೊಲೀಸವರು, ಸ್ವಲ್ಪ ಕಷ್ಟನೇ, ತುಂಬ ಕಷ್ಟ ಬಿದ್ವಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಸಪ್ಪ ಕಾಫಿ, ಇದು ಕನ್ನಡಿಗರ ಕಾಫಿ. ಹಾಂ, ನಿಮ್ಮ ಹೆಸರು? ನನ್ನ ಹೆಸರು ಸಿಮ್ರಾನ್ ಅಂತ. ಸಿಮ್ರಾನ್, ಹಾಂ, ನೀವು ಇಲ್ಲೇ ಇರೋದಾ? ಹೌದು. ಓಕೆ, ಇವಾಗ 8-9 ತಿಂಗಳಿಂದ ಕೊರೋನಾ ಇತ್ತು, ಆಯ್ತಾ, ಇವಾಗ ಸ್ವಲ್ಪ ಹಂಗೆ ರಿಲೀಫ್ ಆಗಿದೆ, ಹೆಂಗಿದೆ ನಿಮ್ಮ ಲೈಫು? ತುಂಬ ಕಷ್ಟನೇ ಇದೆ ಲೈಫು, ಬಟ್ ಎಲ್ಲನೂ ಈ ಕಲೆಕ್ಷನ್ಗೆಲ್ಲ ಹೋದರೆ ನಮ್ಗೆ ಅದಿದ್ವಲ್ವಾ, ಅದರಿಂದ ತುಂಬ ಕಷ್ಟ ಆಗಿತ್ತು, ಈಗ ಸ್ವಲ್ಪ ಪರವಾಗಿಲ್ಲ. ಹೌದಾ, ಅಂದರೆ ಕೊರೋನಾ ಟೈಮಲ್ಲಿ ನಿಮಗೆ ಎಲ್ಲೂ ಜನಗಳು ಸಿಗ್ತಾ ಇರಲಿಲ್ಲ, ಅವಾಗ ನಿಮ್ಮಲ್ಲಿ ಊಟ ತಿಂಡಿಗೆ ಅದಕ್ಕೆಲ್ಲ ತೊಂದರೆ? ಸ್ವಲ್ಪ ಸಹಾಯ ಮಾಡಿದ್ರು ನಮ್ಮ ಗುರು ಕಡೆಯಿಂದ, ಅಕ್ಕಿ ಅದೆಲ್ಲ ತರಿಸಿ ಕೊಡ್ತಾ ಇದ್ರು. ಇವಾಗ ಇವಾಗ ಏನು ತೊಂದರೆ ಇಲ್ವಾ ನಿಮಗೆ? ಏನಿಲ್ಲ, ಸ್ವಲ್ಪ ನಾರ್ಮಲಾಗಿ ಓಡಾಡ್ತಾ ಇದ್ದೀವಿ ಅಷ್ಟು. ಅಂದರೆ ಇವಾಗ ಇವಾಗ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಕೊರೋನಾ ಲಸಿಕೆ ಸ್ವಲ್ಪ ಇವಾಗ ಪ್ರಾಯೋಗಿಕ ನಡೆಸ್ತಾ ಇದ್ದಾರೆ, ಔಷಧಿ ಕೊಡಬೇಕು ಅಂತ, ಅದ್ರ ಬಗ್ಗೆ? ಓಕೆ, ಅದು ಹೆಂಗಿದ್ರು ಪರವಾಗಿಲ್ಲ, ಯಾವಾಗಾದರೂ ಓಕೆನಾ? ಓಕೆ, ಈಗ ನಮ್ಮ ಜೊತೆಯಲ್ಲಿ ಇನ್ನೂ ಇಲ್ಲಿದ್ದಾರೆ ಕೆಲವರು ಶಾಪ್ನಲ್ಲಿ. ಸರ್, ನಿಮ್ಮ ಹೆಸರು? ನವೀನ್. ನವೀನ್ ಅವರಾ? ಈಗ ಕೊರೋನಾ ಇತ್ತು ಇಷ್ಟು ದಿನ, ಇವಾಗ ಸ್ವಲ್ಪ ಸ್ವಲ್ಪ ಕಡಿಮೆ ಆಗಿ ಎಲ್ಲ ಫ್ರೀ ಆಗಿದೆ. ನಿಮ್ಮ ಲೈಫ್ ಹೆಂಗಿದೆ ಈಗ ಮುಂಚೆಗೂ ಈಗ ವ್ಯತ್ಯಾಸ? ಪರವಾಗಿಲ್ಲ, ಸ್ವಲ್ಪ ಫ್ರೀ ಬಿಟ್ಟಿದ್ದಾರೆ. ಅಲ್ಲ, ತುಂಬ ಅಂದರೆ 2020 ಯಾವ ರೀತಿ ಇತ್ತು ನಿಮಗೆ? ಇಲ್ಲ, ಒಳ್ಳೆ ಜೈಲಲ್ಲಿ ಇದ್ದಂಗಿತ್ತು, ಜೈಲಲ್ಲಿ ಮನೇಲಿ ಇದ್ದು ಇದ್ದು ಬಿದ್ದಾರು, ಆಚೆ ಬಂದರೆ ಪೊಲೀಸರು ಹೊಡಿತಾ ಇದ್ರು. ಅದಕ್ಕೆ ಮನೆಯಲ್ಲಿ ಹೊಡೆದಿದಾರ ನಿಮಗೆ ಪೊಲೀಸರು? ಇಲ್ಲ ಇಲ್ಲ, ಮಿಸ್ ತಪ್ಪಿಸ್ಕೊಂಡಿದ್ದೀನಿ, ಹೊಡೆದಿಲ್ಲ. ಹೌದಾ, ಇವಾಗ ಇವಾಗ ಹೆಂಗಿದೆ 2021? ಪರವಾಗಿಲ್ಲ, ನಿನ್ನೆನೇ ಅಲ್ಲ ಆಗಿರೋದು, ನೋಡೋಣ ಮುಂದೆ ಏನಾಗುತ್ತೆ. ಓಕೆ, ನೀವು ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡಿದ್ರಾ ಅಥವಾ ಇಲ್ವಾ? ಇಲ್ಲ ಇಲ್ಲ ಇಲ್ಲ. ಓಕೆ ಸರ್, ನಿಮ್ಮ ಹೆಸರು? ಶಿವಣ್ಣ ಅಂತ ಹೇಳಿ. ಶಿವಣ್ಣ ಅವರೇ, ಹೆಂಗಿತ್ತು 2020-21? ಶಾನಬಾಧೆ ಆಗಿತ್ತು. ಹಾಂ, 2020 ತರಕಾರಿಗಳೆಲ್ಲ ನಷ್ಟ ಆಯ್ತು. ಹಾಂ, ಏನೋ ಈ ಮುಂದೆ ಏನಾಗ್ತದೆ ನೋಡೋಣ. ಓಕೆ, ಅಂದರೆ ಇವಾಗ ಸರ್ಕಾರ ಇವಾಗ ಏನು ಮಾಡಿದೆ, ಪ್ರಾಯೋಗಿಕವಾಗಿ ಲಸಿಕೆಯನ್ನು ಕೊಡೋಕೆ ಸ್ಟಾರ್ಟ್ ಮಾಡಿದೆ. ಬಿಟ್ಟರೆ ಪರವಾಗಿಲ್ಲ, ಅದು ಇನ್ನೂ ಬರ್ತದ ಬರ್ತದ ಅಂತ ಹೇಳ್ತಾನೆ, ಅವ್ರು ಇನ್ನೂ ಬಂದೇ ಇಲ್ಲ. ಅಂದ್ರೆ ಇವತ್ತು ಸ್ಟಾರ್ಟ್ ಮಾಡಿದಾರೆ ಇವಾಗ ಜಸ್ಟ್, ಇವತ್ತಿಂದ ಅದನ್ನ ಪ್ರಾಯೋಗಿಕವಾಗಿ ಅಂದ್ರೆ ಇನ್ನೂ 100% ಓಕೆ ಆಗಿಲ್ಲ. ಹಳ್ಳಿಗಳಿಗಂತೂ ಶಾನ ಕಷ್ಟ ಬಿದ್ದವ್ರು, ಹಸು ನೀ ಹಸುಗಳೆಲ್ಲ ಹಾಲು ರೇಟ್ ಇಲ್ಲ, ಸುಖ 20-25 ರೂಪಾಯಿ ಕೊಟ್ಟರೆ ಏನು ಸಿಗ್ತದೆ? ಹೌದು, ಶಾನವಾಗಿ. ಓಕೆ, ಅಂದ್ರೆ ಇವಾಗ 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 ಯಾವ ಥರ ಇದೆ, ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ? ನಿನ್ನೆಯಿಂದ ಏನೋ ಲೂಸ್ ಆಗಿ ಬಿಟ್ಟವ್ರೆ, ಇನ್ನು ಏನೋ ಗೊತ್ತಿಲ್ಲ, ನೋಡ್ಬೇಕು ಏನಾಗ್ತದೆ. ಓಕೆ, ನಮ್ಮ ಜೊತೆ ಇನ್ನೂ ಲೇಡೀಸ್ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಭವಾನಿ. ಭವಾನಿ ಅವರ, ಭವಾನಿ ಅವ್ರು ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋದ ನಿಮ್ಮದು ಶಾಪು? ಇಲ್ಲ, ನನ್ನ ತಮ್ಮ ಮಾಡಿದ್ರು. ಓಕೆ, ಅಂದರೆ ಇವಾಗ ಕೊರೋನಾ ಮುಗಿದಿನ ಜಸ್ಟ್ ನೆನ್ನೆಯನ್ನು ಸ್ಟಾರ್ಟ್ ಆಯಿತು, ಹೊಸ ವರ್ಷಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀರಾ? ಅಂದರೆ ಲಾಸ್ಟ್ ಇಯರ್ ತುಂಬ ಕಷ್ಟ ಇತ್ತು, ಈ ವರ್ಷ ಏನಾದರೂ ಮುಂದೆನೂ ಹೋಗ್ಬೇಕು ಅಂತ ಪ್ಲ್ಯಾನ? ಇಷ್ಟೇ ನಿಂಗೆ ತುಂಬ ಕಷ್ಟ ಇತ್ತಲ್ಲ, ಇನ್ಮೇಲೆ ಇಂಪ್ರೂವ್ ಆಗಬೇಕು ಅಂತಿಂದ ಮಾಡಿದ್ರು. ಓಕೆ, ಅಮ್ಮ ನಿಮ್ಮ ಹೆಸರು? ಸುಜಾತ. ಸುಜಾತ ಅವರ, ಓಕೆ, ರೈತರನಾ? ಓಕೆ, ಇವಾಗ ಇವತ್ತು ಹೆಂಗಿದೆ, ಹೊಸದಾಗಿ ಅಂಗಡಿ ಓಪನ್ ಮಾಡಿದ್ದೀರಾ, ಅಂದರೆ ಹೊಸ ವರ್ಷಕ್ಕೆ ಒಳ್ಳೇದಾಗಲಿ ಅಂತ ಪ್ಲಾನ್ಸು? ಒಂದು ಸರ ಹಂಗೆ ಮಾಡಿರೋದು, ಒಳ್ಳೇದಾಗಲಿ ಅಂತ ಮಾಡ್ತಾರೆ. ಹೌದಾ, ನೀವು ಇಲ್ಲೇ ನೀವು ಇಲ್ಲೇ ಇರೋದು? ಬೇರೆ ಕಡೆ ಇಲ್ಲ, ಬೇರೆ ಕಡೆಯಿಂದ ಬಂದಿರೋದು. ನಿಮ್ಮದು ಎಣ್ಣಂಗೂರು? ಎಣ್ಣಂಗೂರು ಯಾವುದು? ಚಿಲ್ಗಟ್ಟ. ಹೌದಾ, ಅಂದರೆ ನೀವೆಲ್ಲ ಒಂದೇ ಫ್ಯಾಮಿಲಿ ಅವರಾ? ಒಂದೇ ಫ್ಯಾಮಿಲಿ. ನಿಮ್ಮ ಹೆಸರು ಮೇಡಮ್? ಗೀತಾ. ಗೀತಾ ಅವರು, ಅಂದರೆ ನೀವು ಇವಾಗ 2000 ಹೆಂಗಿತ್ತು ನಿಮ್ಮದು ಲಾಸ್ಟ್ 2-3 ವರ್ಷ? ತುಂಬ ಕಷ್ಟಪಟ್ಟಿರ್ತೀರಾ, ಇವಾಗ ಇಲ್ಲಿ ಬಂದು ಹೊಸದಾಗ ಒಂದು ಅಂಗಡಿ ಮಾಡ್ಕೊಂಡು ಏನೋ ಜೀವನ ಕಟ್ಕೋಬೇಕು ಅಂತ ಬಂದಿದ್ದೀರಾ, ಅದು ಹೆಂಗೆ 2000 ಹೆಂಗಿತ್ತು ಕಷ್ಟಗಳು? ಜಾಸ್ತಿ ತುಂಬ ಕಷ್ಟ, ಮುಂದೆ ಬೇಡ, ಕಷ್ಟ ಯಾರಿಗೂ ಬೇಡ. ಹೌದು, ಅಷ್ಟೊಂದು ಕಷ್ಟ ಅನ್ಭವಿಸಿದ್ರ? ರೇಷ್ಮೆ ಬೆಳೆದ್ರೆ 100 ರೂಪಾಯಿ 150 ರೂಪಾಯಿ. ಹಾಂ, ಏನು ಮಾಡೋದು, ಅರೇ ತರಕಾರಿ ಬೆಳೆದ್ರೆ ಎಲ್ಲ ಆಚೆಗೆ ಹಾಕ್ಬೇಕು, ಹಾಲೆಲ್ಲ ಆಚೆಗೆ ಹಾಕಿದ್ದಾಯ್ತು, ಅದೇನು ಬೇಕು ನಮ್ಮ ಕ. ಓಕೆ, ಇವಾಗ ಇವಾಗ ಹೆಂಗೆ? ಇವಾಗ ಒಂದು ತಿಂಗಳಿಂದ ಪರವಾಗಿಲ್ಲ, ಒಂದು ತಿಂಗಳಿಂದ ಓಕೆ ನಡೀತಾ ಇದೆ, ಜೀವನ ಚೆನ್ನಾಗಿ ನಡೀತಾ ಇದೆ, ಇಷ್ಟು ಮಾತ್ರ ನಡ್ಕೊಂಡು ಹೋದ್ರೆ ಪರವಾಗಿಲ್ಲ. ಓಕೆ, ನೋಡೋದಲ್ಲ, ಇದು ರೈತರ ಹಳ್ಳಿನಿಂದ ಬಂದಿರೋದು. ಚಿಕ್ಕ ವರ್ಷ ಆಯ್ತು ಇಲ್ಲಿ ಬಂದು? ಇವತ್ತೇ ಓಪನ್ ಮಾಡಿರೋ. ಅಲ್ಲ, ಇಲ್ಲಿ ಬೆಂಗಳೂರಿಗೆ ಬಂದು ಎಷ್ಟು ವರ್ಷ ಆಯ್ತು? ನಮ್ಮ ಹುಡುಗನ ಬಂದು ಒಂದು 3-4 ವರ್ಷ ಆಗಿದೆ, ಇಬ್ಬಿಟ್ಲೆ ಓಡಾಡ್ಕೊಂಡು ಅವನೇ. ಓಕೆ, ಹನುಮಾನ ನೋಡ್ಕೊಂಡು ಅಂಗಡಿ ಮಾಡ್ಕೊಂಡು. ಹಾಂ, ನೋಡಿದ್ರಲ್ಲ, ಇದು ಬೇರೆ ಕಡೆಯಿಂದ ಬಂದು ಜೀವನ ಮಾಡ್ತಾ ಇರ್ತಕ್ಕಂಥ ಹಳ್ಳಿ ಜನರ ಒಂದು ಮಾತು. ಮತ್ತು ಹೊಸ ಇಷ್ಟು ದಿವಸ ಕೊರೋನಾ ಇದ್ದ ಒಂದು ಎಫೆಕ್ಟಿಂದ
ಸ್ವಲ್ಪ ರಿಲೀಫ್ ಆಗಿ ಒಂದು ಅಂಗಡಿಯನ್ನು ಮಾಡಿಕೊಂಡು ಅಂದರೆ ತರಕಾರಿ ವ್ಯಾಪಾರವನ್ನು ಮಾಡಿಕೊಂಡು ಮುಂದೆ ಏನಾದರೂ ಸಕ್ಸಸ್ ಆಗಬೇಕು ಅನ್ನೋದು ಅವರ ಒಂದು ಮನಸ್ಸಿನ ಮಾತು. ವೀಕ್ಷಕರ, ಇವಾಗ ನಾವು ಇವತ್ತು ವ್ಯಾಕ್ಸಿನ್ ಬಿಡುಗಡೆ ಮಾಡಿದೆ ಸರ್ಕಾರ, ಇವತ್ತಿಂದ ಪ್ರಾಯೋಗಿಕವಾಗಿ ನಡೀತಾ ಇದೆ. ಸಾಮಾನ್ಯ ಜನರ ಮನಸ್ಥಿತಿ ಹೇಗಿದೆ ಮತ್ತು ಇಷ್ಟು ದಿವಸ ಯಾವ ರೀತಿ ಇದಂದರೆ ಕೋವಿಡ್ಗೆ ಲಸಿಕೆ ಇರಲಿಲ್ಲ, ಇವತ್ತು ಲಸಿಕೆ ಬಿಟ್ಟಿರೋದ್ರಿಂದ ಅದನ್ನು ತಗೊಂಡು ಅಥವಾ ಇದಕ್ಕಿಂತ ಮುಂಚೆ ಆದ ಪ್ರಾಬ್ಲಮ್ಸ್ ಎಲ್ಲ ಒಂದು ತಿಳ್ಕೊಳೋದ್ರ ಬಗ್ಗೆ ನಮ್ಮ ಜೊತೆ ಇವತ್ತು ರಸ್ತೆ ಬದಲು ಎಳ್ಳೀರು ಮಾರ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥ ಇದ್ದಾರೆ ಕೆಲವರು. ಸರ್, ನಿಮ್ಮ ಹೆಸರು? ರಾಜು ಅಂತ. ಸರ್, ರಾಜು ಅವರೇ, ಎಷ್ಟು ವರ್ಷದ ಎಳ್ಳೀರು ಮಾಡ್ತಾ ಇದ್ದೀರಾ? ನಾವು ಸಹ 1.5 ವರ್ಷ 2 ವರ್ಷದಿಂದ. ಹೌದಾ? ನಿಮ್ಮ ಹೆಸರಮ್ಮ? ಮಹಾದೇವಿ ಅಂತ. ಯಾವುದು? ಮಹಾದೇವಿ. ಮಹಾದೇವಿ ಅವರಾ? ಸರ್, ಇವಾಗ ಕೋವಿಡ್ 8-9 ತಿಂಗಳಿಂದ ಇತ್ತು, ಹೆಂಗಿತ್ತು ನಿಮ್ಮದು ಜೀವನ? ತುಂಬ ಕಷ್ಟನೇ ಸರ್. ಬೀದಿ ಪಕ್ಕ ಮರಕ್ಕೂ ಬಿಡ್ತಾರಲ್ಲ ಪೊಲೀಸವ್ರು, ಸ್ವಲ್ಪ ಕಷ್ಟನೇ, ತುಂಬ ಕಷ್ಟ ಬಿದ್ವಿ. ಹೆಂಗೊಂದು ಸ್ವಲ್ಪ ಅವ್ರು ಇವರು ಹೇಳಿ ಸ್ವಲ್ಪ ಮಾಡ್ತಾ ಇದ್ವಿ. ಹೌದಾ? ಅಂದ್ರೆ ಇಲ್ಲಿ ವ್ಯಾಪಾರ ಮಾಡೋದಕ್ಕೂ ಪರ್ಮಿಷನ್ ತಗೊಂಡು ಕೊಟ್ಟಿರ್ಲಿಲ್ಲ? ಇಲ್ಲ ಇಲ್ಲ ಸರ್, ಇಲ್ಲಿ ಬಿಟ್ಟಿರಲಿಲ್ಲ, ಪಾರ್ಕ್ ಹತ್ರ ಹಾಕೋಕ್ಕೂ ಬಿಟ್ಟಿರಲಿಲ್ಲ. ಇವಾಗ ಪರವಾಗಿಲ್ಲ. ಹೆಂಗಿತ್ತು ಇವಾಗ 8-9 ತಿಂಗಳು ಕೊರೋನಾ ಇತ್ತು, ಏನು ಇರಲಿಲ್ಲ ಅಂದ್ರೆ ವ್ಯಾಪಾರ ವಹಿವಾಟುಗಳು ಇರಲಿಲ್ಲ, ಅಂತ ಟೈಮಲ್ಲಿ ನಿಮ್ದು ಜೀವನ ಹೇಗಿತ್ತು? ತುಂಬಾ ಕಷ್ಟನೇ ಸರ್. ನಮ್ಮಲ್ಲಿ ನಾವು ಬಡವ್ರೆ, ಎಳ್ಳಿನ ಮಾಡ್ರೇನೆ, ನಮಗೂ ಹ್ಯಾಂಡಿಕ್ಯಾಪ್ಡು, ಹೆಂಗೋ ಒಂದು ಸ್ವಲ್ಪ ಮಾಡ್ತಾ ಇದ್ವಿ. ಆಮೇಲೆ ಅದು ಇಲ್ಲದೆ ಹೋದ್ರೆ ತುಂಬ ಕಷ್ಟ ಆಗಿದೆ. ಓಕೆ. ಮತ್ತು ಇವಾಗ 2021 ಸ್ಟಾರ್ಟ್ ಆಗಿದೆ ಅಂದರೆ ಕೊರೋನಾ ಲೈಟಾಗಿ ಏನೋ ಲಾಕ್ಡೌನ್ ಎಲ್ಲ ಮುಗಿತಾ ಆದಮೇಲೆ ಅವಾಗ ಲೈಫ್ ಯಾವ ಥರ ಮತ್ತೆ ಸ್ಟಾರ್ಟ್ ಮಾಡಿದ್ದು? ಪರವಾಗಿಲ್ಲ ಸರ್, ಮತ್ತೆ ನಾವು ಇದು ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಮಾಮೂಲಿ ಥರ ನಡೀತಾ ಇದೆ. ನಡೀತಾ ಇದೆಯಾ? ಅಂದರೆ ಇವಾಗ ಸರ್ಕಾರ ಇವಾಗ ಏನು ಮಾಡಿದೆ 2021ಕ್ಕೆ ಇವತ್ತು ಲಸಿಕೆಯನ್ನು ಬಿಡುಗಡೆ ಮಾಡಿದೆ. ಇಷ್ಟು ದಿವಸ ಕೊರೋನಾಗೆ ಒಂದು ಲಸಿಕೆ ಇರಲಿಲ್ಲ, ಔಷಧಿ ಇರಲಿಲ್ಲ. ಈಗ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಲಸಿಕೆಯನ್ನು ಬಿಡುಗಡೆ ಮಾಡಿದೆ. ಈಗ ಅದನ್ನು ಸರ್ಕಾರ ಪ್ರೈವೇಟಲ್ಲಿ ಹೋಗಿ ನಾವು ತಗೊಂಡ್ರೆ 700-800 ರೂಪಾಯಿ ಖರ್ಚಾಗುತ್ತೆ. ಅದು ಅದನ್ನು ಇವಾಗ ಕೊಟ್ಟು ಮಾಡೋಕ್ಕಾಗಲ್ಲ, ಬಡವ್ರಿಗೆ ನಿಮ್ಮಂತರ ಆಗೋದು. ಆ ಥರ ಏನು ಮಾಡ್ತೀರಾ? ಅದೇ ಸರ್, ಈ ಗೌರ್ಮೆಂಟಿಂದ ಏನೋ ಬಿಡುಗಡೆ ಮಾಡಿದ್ರೆ ಒಂಥರ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಬಡವ್ರಿಗೆ, ನಮ್ಮಂಥವ್ರಿಗೆ. ಪ್ರೈವೇಟಲ್ಲಿ ಎಲ್ಲಿ ಸರ್ ನಮ್ಮಂಥ ತಗೊಳಕ್ಕಾಗತ್ತ? ಆಗಲ್ಲ. ನಿಮ್ದಮ್ಮ ಹೆಂಗಿದೆ ಇವಾಗ? ಇವಾಗ ಸ್ವಲ್ಪ ಪರವಾಗಿಲ್ಲ, ಅವಾಗೆಲ್ಲ ಸ್ವಲ್ಪ ಕಷ್ಟದಲ್ಲಿದ್ವಿ, ಅದಕ್ಕೆ ಇನ್ನೇನಿಲ್ಲ. ಅವ್ರಿಗೆ ಹ್ಯಾಂಡಿಕ್ಯಾಪ್ ಇದ್ದಕ್ಕೆ ನಾವು ಸ್ವಲ್ಪ ಹೆಲ್ಪ್ ಆಗ್ತಾ ಇದ್ವಿ ಅಷ್ಟೇ ಸರ್, ಇನ್ನೇನಿಲ್ಲ ಪ್ರಾಬ್ಲಮ್. ಅಂದ್ರೆ ಇವಾಗ ಸರ್ಕಾರ ಕಡಿಮೆ ಮಾಡ್ಬೇಕು ಅಂತೀರಾ ಅಥವಾ ದುಡ್ಡೇ ತಗೋಬಾರ್ದು ಅಂತ ಏನಾದ್ರು ಫ್ರೀಯಾಗಿ ಕೊಡ್ಲಿ ಬಡ ಜನರಿಗೆ ಅಂತ? ಬಡ ಜನರಿಗೆ ಫ್ರೀಯಾಗಿ ಕೊಟ್ಟನೆ ಒಳ್ಳೇದು. ಏನೋ ನಾವು ಸ್ವಲ್ಪ ಅಲ್ಪ ಸ್ವಲ್ಪ ಇದ್ದವ್ರ ಪರವಾಗಿಲ್ಲ, ತೀರಾ ಬಡವರಾದ್ರೆ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಫ್ರೀಯಾಗಿ ಕೊಟ್ಟರೆ ಒಳ್ಳೇದಾಗುತ್ತೆ ಜನರಿಗೆ. ನೋಡಿದ್ರಲ್ಲ, ಇದು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಸಾಮಾನ್ಯ ಜನರ ಒಂದು ಅಳಲಾಗಿದೆ. ಅಂದರೆ ಫ್ರೀಯಾಗಿ ಕೊಟ್ಟರೆ ಮಾಡ್ತಕ್ಕಂಥದ್ದು, ಅಂದರೆ ಫ್ರೀಯಾಗಿ ಕೊಟ್ಟರೆ ನಮ್ಗೆ ಈಸಿ ಆಗುತ್ತೆ, ದುಡ್ಡನ್ನ ಪೇ ಮಾಡೋದಕ್ಕೆ ಆಗಲ್ಲ ಅಂತ ಬೀದಿ ಬದಿಯಲ್ಲಿ ವ್ಯಾಪಾರವಾಗಿ ಸಾರ್ವಜನಿಕವಾಗಿ ಒಂದು ಮಾತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಬಸಪ್ಪ ಕಾಫಿ, ಇದು ಕನ್ನಡಿಗರ ಕಾಫಿ. ತುಂಬ ಕಷ್ಟನೇ ಇದೆ ಲೈಫು, ಬಟ್ ಎಲ್ಲನೂ ಈ ಕಲೆಕ್ಷನ್ಗೆಲ್ಲ ಹೋದರೆ ನಮ್ಗೆ ಅದಿದಲ್ವಾ, ಅದರಿಂದ ತುಂಬ ಕಷ್ಟ ಆಗಿದೆ.